ಧೈರ್ಯ. ಧೈರ್ಯ ಬರುವುದು ನಿನ್ನೊಳಗಿನ ಕಿಚ್ಚಿನಿಂದ. ಆದರೆ ನಿನ್ನೊಳಗಿನ ಕಿಚ್ಚು ನಿನ್ನನ್ನೇ ಸುಡದಿರಲಿ. ಆ ಒಂದು ಕಾಡು, ಆ ಪರಿಸರ ಅದು ಸೂಪರ್ ಒಂದು ಏರಿಯಾ ಅದು. ಅಲ್ಲಿ ಹೋಗಿ ರಿಷಬ್ ಸರ್ ಒಂದು ಒಳ್ಳೆ ಒಂದು ಆ ವಾತಾವರಣವನ್ನು ಕಲ್ಪಿಸಿ ಒಂದು ಶೂಟಿಂಗ್ ಮಾಡಿದ್ರಲ್ಲ, ನಮಗೆ ಒಂದು ನಿಜವಾಗಿ ಒಂದು 50-70 ದಿನ ನಾನು ಅಲ್ಲಿ ವರ್ಕ್ ಮಾಡಿರ್ಬೋದು. ಬಟ್ ನನಗೆ ಅಷ್ಟು ಖುಷಿಯಾಗಿದೆ ಆ ಕಾಂತಾರ. ನಮ್ಮ ರಿಷಬ್ ಸರ್ ಅಂತೂ ಪ್ರತಿ ಒಂದು ಕಡೆಯಲ್ಲೂ ಕೂಡ ಅವರ ಜೋಶೇ ಬೇರೆ. ಎಲ್ಲಿದ್ರೆ ಸರ್ ನಾವು 6:30 ಬೆಳಿಗ್ಗೆ 6 ಗಂಟೆಯಲ್ಲಿ ಶೂಟಿಂಗ್ ಇದ್ದರೆ ರಾತ್ರಿ ನಾವು ಒಂದು ಯಕ್ಷಗಾನ ನೋಡ್ಲಿಕ್ಕೆ ಹೋದ್ರೆ ನಿದ್ರೆ ಮಾಡ್ತೀವಿ, ಯಾವುದನ್ನು ನಿದ್ರೆ ಮಾಡ್ತೀವಿ. ಅಲ್ಲಿ ನಿದ್ದೆ ಬರೋದಿಲ್ಲ ಸರ್. ಒಂದೊಂದು ಅದ್ಭುತ ಅವರ ಅಭಿನಯ ನೋಡುವಾಗ ನಮ್ಮ ಮೈಯಲ್ಲಿ ಒಂಥರ ರೋಮಾಂಚನ ಆಗ್ತಿತ್ತು ಸರ್. ರೀ ಫೋನ್ ಮಾಡಿ ಗಡ್ಡೆ ಬಿಡಿ ಅಂದಮೇಲೆ ನಾನು ಆ ಗಡ್ಡಕ್ಕೆ ಕತ್ತರಿ ಹಾಕಲಿಲ್ಲ. ಎಲ್ಲಿವರೆಗೆ ಶೂಟಿಂಗ್ ಮುಗೋಲ್ವರೆಗೆ ಸರ್. ಇದು ನನ್ನ ಒಂದು ಒಳ್ಳೆ ಅನುಭವ ಅಂತ ಹೇಳಿದ್ರೆ, ಈಗ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗ್ಬೋದು ಅದು ಇಲ್ಲಿ ಎಲ್ಲ ಬಂದಿದೆ. ಇಲ್ಲೆಲ್ಲ ಇಲ್ಲೆಲ್ಲ ಏನೆಲ್ಲ ಆಗಿದೆ ಅದು, ಅಷ್ಟು ವಿಚಿತ್ರವಾಗಿ ಬಿಟ್ಕೊಂಡಿದ್ದೇನೆ. ಯಾಕಂದರೆ ರಿಷಬ್ ಸರ್ ನನಗೆ ಹೇಳಿದ್ದು ನೀವು ಗಡ್ಡಕ್ಕೆ ಅಂದರೆ ಏನೂ ಮುಟ್ಟಬಾರ್ದು ಅಂತೇಳಿ. ಪ್ರಥಮವಾಗಿ ನಿಮ್ಮ ಚಾನಲಿಗೂ ಅವರಿಗೆಲ್ಲರಿಗೂ ಪ್ರಥಮವಾಗಿ ನಮಸ್ಕಾರ. ತುಂಬ ಖುಷಿ ಆಗ್ತಾಯಿದೆ ಸರ್ ನನಗೆ. ಅದು ಏನು ಹೇಳಬೇಕಂತ ಬಾಯಿ ಬರ್ತಲ್ಲ. ಯಾಕಂದರೆ ನಾನು ಕೂಡ ಸಿನಿಮಾ ನೋಡುವಾಗ ನನಗೂ ಕೂಡ ಮೈ ರೋಮಾಂಚನ ಆಯಿತು. ಯಾಕಂತ ಹೇಳಿದರೆ ನಾನು ಆ ನನ್ನ ಶಾರ್ಟ್ ನೀವೆಲ್ಲ ನೋಡಿರ್ಬೋದು ಸರ್, ಅಲ್ಲಿ ಆ ನನ್ನ ಒಂದು ಸೀನರಿಗಳು ಇದನ್ನೆಲ್ಲ ನೋಡಿರ್ಬೋದು ನೀವು. ಅಲ್ಲಿ ನನಗೆ ಆ ಸುತ್ತಮುತ್ತ ಏನೇನು ನಡೆದಿದೆ ಅಂತ ನನಗೆ ಸಿನಿಮಾ ನೋಡಿದ ಮೇಲೆ ಗೊತ್ತಾಗಿದ್ದು. ನನಗೆ ನಾನು ಆ ಫೀಲ್ನಲ್ಲಿ ಹೋಗಿಬಿಟ್ಟಿದ್ದೆ ನಾನು ಆ ಪಾತ್ರಕ್ಕೆ. ನನಗೆ ಒಂದು ಇನ್ವಾಲ್ವ್ಮೆಂಟ್ ಅಂತ ಇತ್ತು. ಯಾಕೆ ಸರ್ ನನ್ನೊಟ್ಟಿಗಿದ್ದಾರೆ, ಮಾಡುವಾಗ ಸ್ವಲ್ಪ ಒಳಗಿನ ಭಯವೂ ಇತ್ತು ನನಗೆ. ನಾನು ಅದರಿಂದ ಆ ಫೀಲ್ನಲ್ಲೇ ನುಗ್ಗಿಬಿಟ್ಟೆ. ನನಗೆ ಏನು ಮೇಲಿಂದಲ್ಲಿ ಹೋಗ್ತದೆ, ಏನು ಬರ್ತದೆ, ಏನಾಗ್ತದೆ, ಆ ಸೀನೇ ಆಗಿತ್ತು ಅದು. ನಂಗೆ ಪಿಕ್ಚರ್ ನೋಡಿದಾಗ, ಸಿನಿಮಾ ನೋಡಿದಾಗ ಅದು ನನಗೊಂಥರ ಅದ್ಭುತವಾಯಿತು. ನನಗೇ ಅದ್ಭುತವಾಗಿರುವಾಗ ಪ್ರೇಕ್ಷಕರಿಗೆ ಒಂಥರ ಆಗಿರ್ಬೋದು. ನಿಜವಾಗಿ ನಾನು ಆ ಪ್ರೇಕ್ಷಕರು ಮೆಚ್ಕೊಂಡು ಇವತ್ತು ಕೂಡ ಎಲ್ಲ ಕಡೆಯಿಂದ ನನಗೆ ಹೇಳ್ತೇನೆ, ನನಗೆ ತುಂಬ 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 ಖುಷಿ. ಎಷ್ಟೋ ಸಿನಿಮಾಗಳನ್ನು ಮಾಡಿದ್ದೀನಿ, ಆದರೆ ಇವತ್ತು ನನಗೆ ಯಾವುದೇ ಪ್ರಶಸ್ತಿಗಳು ಬಂದಿರಲಿ ಸರ್, ಇವತ್ತು ದೊಡ್ಡ ಪ್ರಶಸ್ತಿ ಕೊಟ್ಟಿದ್ದು ನನಗೆ ರಿಷಬ್ ಸರ್. ಈ ಸಿನಿಮಾ ಮುಖಾಂತರ ನನಗೆ ದೊಡ್ಡ ಪ್ರಶಸ್ತಿ ಕೊಟ್ಟಿದ್ದಾರೆ. ಇದಕ್ಕಿಂತ ಖ್ಯಾತಿ ಇನ್ಯಾವ್ದು ಬೇಕು ಸರ್? ಅವರು ನಮ್ಮ ದೇವರು ಅಂತ ತಿಳ್ಕೊಂಡಿದ್ದೀನಿ. ನನಗೆ ಒಂದು ಕರೆದು ಒಳ್ಳೆ ಒಂದು ಪಾತ್ರವನ್ನು ಕೊಟ್ಟು ನನ್ನನ್ನು ಈ ಥರ ಒಂದು ಏನೋ ನಾನು ಮಾಡಲಾಗದಂಥ ಒಂದು ಪಾತ್ರವನ್ನು ನನ್ನ ಕೈಯಿಂದ ಮಾಡಿಸಿದ್ದಾರೆ. ಉತ್ತಮ ನಿರ್ದೇಶಕರು ಕೂಡ, ಅವರಿಗೆ ಪ್ರಥಮವಾಗಿ ಧನ್ಯವಾದಗಳು. ಕಾಂತಾರ, ನೀವು ಕೇಳಿದ ಪ್ರಶ್ನೆಗೆ ನಿಜವಾಗಿ ತುಂಬ ಖುಷಿ ಪಡ್ತಾ ಇದ್ದೇನೆ ಈ ಸಿನಿಮಾದಲ್ಲಿ. ಯಾಕಂದರೆ ಅದು ಅವರಲ್ಲೇ ಥಿಯೇಟ್ರಿಗೆ ಬಂದು ನೋಡಿದರೆ ಗೊತ್ತಾಗತ್ತೆ. ಆದರೂ ಒಂದು ಹೇಳ್ತೀನಿ, ಅದು ನಾನು ಒಂಥರ ಈ ಬೇರೆ ಥರದಲ್ಲಿ ಹೇಳ್ತೀನಿ. ಧೈರ್ಯ. ಧೈರ್ಯ ಬರುವುದು ನಿನ್ನೊಳಗಿನ ಕಿಚ್ಚಿನಿಂದ. ಆದರೆ ನಿನ್ನೊಳಗಿನ ಕಿಚ್ಚು ನಿನ್ನನ್ನೇ ಸುಡದಿರಲಿ. ಅದೇ ನನ್ನ ಆಯ್ಕೆ ಅಂತ ಹೇಳಿದರೆ ನಾನು ಇಲ್ಲಿ ಒಂದು ಹೇಳಲಿಕ್ಕೆ ಬಯಸ್ತೀನಿ. ನಾವು ಉಳಿದಿರೋ ಕಂಡೆಯಿಂದ ನನಗೆ ರಿಷಬ್ ಅಣ್ಣ ರಕ್ಷಿತಣ್ಣನಲ್ಲಿ ವೋಟ್ ಮಾಡಿದ್ದೀವಿ. ಆ ಥರ ರಿಕ್ಕಿ ಸರ್ ನಿರ್ದೇಶನ, ರಿಷಬ್ ಸರ್ ನಿರ್ದೇಶನದಲ್ಲಿ ರಿಕ್ಕಿಯಲ್ಲಿ ಮಾಡಿದ್ದೀನಿ. ಆಮೇಲೆ 2015 ಆಗಿದ್ದ ಆ ಸಿನಿಮಾ. ಮತ್ತು ತನ್ಮಧ್ಯೆ ಕೆಲವೊಂದು ಸರ್ ಸಿನಿಮಾ ಎಲ್ಲ ಬಂತು, ಅವರು ಕೂಡ ಮಾಡಿದ್ದಾರೆ. ಆದರೆ ನನಗೆ ಬಹುಶಃ ಪಾತ್ರಗಳು ಸಿಕ್ಕದೇ ಇದ್ದಿರಲೇ ಇರ್ಬೋದು, ಹೇಗೆ ಇರ್ಬೋದು. ಆದರೆ ಮಿಸ್ ಆಗಿದೆ ಸ್ವಲ್ಪ, ಒಂದು 5-7 ವರ್ಷ. ಮತ್ತೆ ಸರಿಗೆ ನನ್ನ ನೆನಪಾಗಿ ಒಳ್ಳೆ ಒಂದು ಪಾತ್ರವನ್ನು ಕೊಟ್ಟಿದ್ದಾರೆ. 7 ವರ್ಷದ ನಂತರ ಒಂದು ಉತ್ತಮ ಪಾತ್ರ ಕೊಟ್ಟಿದ್ದಾರೆ. ಅದು ಕರೆ ಹೇಗೆ ಬಂತಂದು ಹೇಳಿದರೆ, ನಾನೊಂದು ನಮ್ಮ ಮೇಡಮ್ ಮೇಘಮ್ ಮೇಡಮ್ ಅಂತೇಳಿ ಒಂದು ಶಾರ್ಟ್ ಮೂವಿ ಮಾಡಿದರು. ಅವರಿಗೆ ಅವರು ಒಳ್ಳೆಯ ಡೈರೆಕ್ಟ್ರ್ ಅವರು ಕೂಡ. ಅವರು ಒಮ್ಮೆ ಮೆಚ್ಕೊಂಡು ಬಹುಶಃ ಅಲ್ಲಿ ನಮ್ಮ ಕಿರಣ್ ಶೆಟ್ಟರಿಗೆ ಹೀಗೆ ಮಾತುಕತೆಯಲ್ಲಿ ಮಾತಾಡ್ತಾ ಇರುವಾಗ ಇಂಥ ಪಾತ್ರಕ್ಕೆ ಬೇಕಾಗ ಪ್ರಭಾಕರಣ್ಣ ಪ್ರಭಣ್ಣ ಇದ್ರಲ್ಲ ಅಂತೇಳಿ. ಪ್ರಭಣ್ಣ ಅಂದು ಕಿರಣ್ನಿಗೂ ಗೊತ್ತಿತ್ತು ಕಿರಣ್ರಿಗೆ. ಆದರೆ ನನ್ನ ಮೊಬೈಲ್ ಕಾಂಟ್ಯಾಕ್ಟ್ ನಂಬರ್ ಇರಲಿಲ್ಲ. ಅದನ್ನು ರಘು ಪಾಂಡೇಶ್ವರ್ ಹತ್ರ ತೊಗೊಂಡಿದ್ದಾರೆ ಕಿರಣ್. ಆಮೇಲೆ ಕಿರಣ್ ಫೋನ್ ಮಾಡ್ತಾರೆ. ಕಿರಣ್ ಫೋನ್ ಮಾಡಿದಾಗ ಹೇಗಿತ್ತು ಪ್ರಭಣ್ಣ, ರಿಷಬ್ ಅಣ್ಣ ಇದು ಮಾಡಿ ಸರ್ ಇದ್ರೆ ಕೇಳಿದೆ ನಾನು, ಅಲ್ಲೇ ಇದ್ರು ಅಂತೇಳಿ. ಸರ್ ಫೋನ್ ತೊಗೊಂಡ್ರು. ಫೋನ್ ತೊಗೊಂಡಾಗ ಸರ್ ಅಂದೆ, ಗಡ್ಡೆ ಬಿಟ್ಟಿದೆ ಪ್ರಭಣ್ಣ ಕೇಳಿದರು. ಹೌದು ಅಂತ ಹೇಳಿದೆ. ಆಯ್ತು ಹಾಗೆ ಗಡ್ಡ ಬಿಡಿ, ಮತ್ತೆ ಊರಿಗೆ ಬಂದಾಗ ಸಿಗ್ತೇನೆ ಅಂತ ಹೇಳಿದರು. ಆಮೇಲೆ ಇದೆ ಸರ್ಪ್ರೈಸ್ ನನಗೆ. ಅವರು ಒಂದು ರಿಷಬ್ ಸರ್ ಇದು ಒಂದು ಅಂತ ಹೇಳಿದರೆ ನಾನು ಯಾವ ನಿರ್ದೇಶಕರನ್ನ ಯಾರು ನಾನು ದೂರ್ತಾ ಇಲ್ಲ, ಆದರೆ ಅವರು ಒಂದು ನಿರ್ದೇಶಕರು ಅಂತ ಹೇಳಿದರೆ ನಟನೆಯೂ ಮಾಡ್ಕೊಂಡ್ಬಿಟ್ಟು ನಿರ್ದೇಶನವನ್ನು ಕೊಟ್ಬಿಟ್ಟು ಇಷ್ಟೇ ಅವ್ರಿಗೆ ಏನೇ ಪ್ರಯಾಸ ಆಗಿರಲಿ ಏನೇ ಆಗಲಿ ಬೇಕಾದರೆ ಆದರೂ ಬಂದು ಆ ಹ್ಯಾಪಿ ಪ್ರವಣ ಹೇಗಿದ್ರೆ ಊಟ ಆಯ್ತಾ, ಅದು ನಮಗೆ ತುಂಬ ಖುಷಿ ಕೊಡ್ತದೆ. ಅವ್ರು ಬಂದಾಗ ಕೇಳುವಾಗ ಅಲ್ಲಿ ಅವರು ಕೂಡ ಹಸಿವುಕೊಂಡು ಅಥವಾ ಅವರು ತಮ್ಮ ಪ್ರಯಾಸವನ್ನು ನೋಡ್ಕೊಳ್ಳದೆ ಪ್ರಭಣ್ಣ ಊಟ ಆಯ್ತು ನಿಮ್ಮದು ಕೇಳ್ತಾರೆ. ಅದು ಅದು ಆ ಮತ್ತೊಂದು ನಮ್ಮ ಟೀಮ್ನಲ್ಲಿ ಕೂಡ ಹಾಗೆ ಪ್ರತಿಯೊಬ್ಬರೂ ಕೂಡ ನಾವು ಒಂದು ಕುಟುಂಬದ ಥರ ಇದ್ದಿದ್ದೀವಿ ಎಲ್ಲರೂ. ಅಲ್ಲಿ
ಮತ್ತು ನನಗೆ ಗೊತ್ತಿಲ್ಲ ನನ್ನ ಪಾತ್ರನೂ ಅಷ್ಟೇ, ಹೆಚ್ಚಿನವರು ಪ್ರಭಾಣ ಅಂತ ಕರಿತಿರ್ಲಿಲ್ಲ, ಅಂಥವ್ರ ನಮ್ಮ ಇದ್ರೊಳಗೆ ಸ್ವಲ್ಪ ಕ್ಲೋಸ್ ಇದ್ರೆ ಪ್ರಭಾಣ ಅಂತಿದ್ರು. ಮತ್ತೆ ಅಲ್ಲ ಮದುವೆ ವಿಚಾರ ಎಲ್ಲಿದ್ರಿ, ಹೇಗಿದ್ರಿ, ಊಟ ಗಿಟ ಆಯ್ತಾ, ಇಂದು ತಿಂಡಿ ಗಿಡ ಆಯ್ತಾ ಕೇಳ್ತಿದ್ರು. ಅಂದರೆ ಆ ಒಂಥರ ಕ್ರೇಜ್ ನಡೀತಿತ್ತು ಅಲ್ಲಿ. ಅದು ನಮಗೆ ಒಂದು ಇವತ್ತು ನನಗೆ ಬೇಜಾರಾಗ್ತಿದೆ, ಯಾಕೆ ಗೊತ್ತಾ, ಆ ಒಂದು ಕಾಡು, ಆ ಪರಿಸರದ ಪ್ರಿಯಕರರಿಗೆ ಅದು ಸೂಪರ್ ಒಂದು ಏರಿಯಾ ಅದು. ಅಲ್ಲಿ ಹೋಗಿ ರಿಷಬ್ ಸರ್ ಒಂದು ಒಳ್ಳೆ ಒಂದು ಆ ವಾತಾವರಣವನ್ನು ಕಲ್ಪಿಸಿ ಒಂದು ಶೂಟಿಂಗ್ ಮಾಡಿದ್ರಲ್ಲ, ನಮಗೆ ಒಂದು ನಿಜವಾಗಿ ಒಂದು 50-70 ದಿನ ನಾನು ಅಲ್ಲಿ ವರ್ಕ್ ಮಾಡಿರ್ಬೋದು. ಬಟ್ ನನಗೆ ಅಷ್ಟು ಖುಷಿಯಾಗಿದೆ ಆ ಕಾಂತಾರ ಅಂತ ಹೇಳಿ. ಇದು ಒಂದು ನೆನ್ಪಿಟ್ಕೊಳ್ಳಿ ಸರ್, ಕಾಂತಾರ ನಮ್ಮ ಪ್ರಕಟಲು ದಂತಕತೆ, ಇದೊಂದು ಸಿನಿಮಾನೇ ದಂತಕತೆ ಆಗಿದೆ. ದಂತಕತೆ ಅಂತ ಹೇಳಿದರೆ ನೀವು ಕೇಳಿದ ಪ್ರಶ್ನೆ ನಾನು ಹೇಳೋದು ಇಷ್ಟು ಹೇಳೋದು, ಅಷ್ಟು ಒಂದು ಸಿನಿಮಾ ಆಗಿದೆ. ನಮ್ಮ ರಿಷಬ್ ಸರ್ ಅಂತೂ ಪ್ರತಿ ಒಂದು ಕಡೆಯಲ್ಲೂ ಕೂಡ ಅವರ ಜೋಶೇ ಬೇರೆ. ಎಲ್ಲಿದ್ದರೆ ಸರ್, ನಾವು 6:30 ಬೆಳಿಗ್ಗೆ 6 ಗಂಟೆಯಲ್ಲಿ ಶೂಟಿಂಗ್ ಇದ್ದರೆ ರಾತ್ರಿ ನಾವು ಒಂದು ಯಕ್ಷಗಾನ ನೋಡ್ಲಿಕ್ಕೆ ಹೋದ್ರೆ ನಿದ್ರೆ ಮಾಡ್ತೀವಿ, ಯಾವುದನ್ನು ನಿದ್ರೆ ಮಾಡ್ತೀವಿ, ಅಲ್ಲಿ ನಿದ್ದೆ ಬರೋದಿಲ್ಲ ಸರ್. ಒಂದೊಂದು ಅದ್ಭುತ ಅವರ ಅಭಿನಯ ನೋಡುವಾಗ ನಮ್ಮ ಮೈ ಅಲ್ಲಿ ಒಂಥರ ರೋಮಾಂಚನ ಆಗ್ತಿತ್ತು ನಿಜವಾಗಿ ಸರ್. ಇದು ಕೆಲವು ಪಾತ್ರಗಳನ್ನ ಅಲ್ಲಿ ಆ ಸೀನಲ್ಲೆಲ್ಲ ನೋಡುವಾಗ ನಾವು ಯಾಕಂದ್ರೆ ನಾನು ಕೂಡ ನಮ್ಮ ಮನೆಯಲ್ಲಿ ಕೂಡ ನಂಬಿದ್ದು ವರಹ ಪಂಜುರ್ಲಿ, ನಮ್ಮದು ವರಹ ಪಂಜುರ್ಲಿ ಕಲ್ಲು ಕೂಡ ನಾವು ನಂಬಿದ್ದು. ಆದ್ದರಿಂದ ಅದೊಂಥರ ಇದಿತ್ತು ನಮಗೆ ಕೂಡ, ಆ ಶಕ್ತಿ ನಮಗೂ ದೇವ್ರು ಕೊಟ್ಟಿರ್ಬೋದು. ಶಕ್ತಿ ಇಲ್ಲದೆ ಆ ಪಾತ್ರ ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಶಕ್ತಿ ನುಗ್ಗಿದೆ ನನಗೂ ಕೂಡ, ಅದು ಇಲ್ಲಿಂದ ನಮ್ಮ ಒಡಲಾಳದಿಂದ ಬರುವಂಥದ್ದನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ, ಹೇಳಿ ಅನುಭವಿಸ್ಲಿಕ್ಕೆ ಆಗೋದು, ನಾವು ಅನುಭವಿಸ್ಬೇಕಷ್ಟೇ. ಆದರೆ ನಿಜವಾಗಿ ರಿಷಬ್ ಸರ್ ಮಾತ್ರ ನೀವು ಕೇಳಿದಾಗೆ ಎಷ್ಟೊತ್ತಿಗೂ ಕೂಡ ಕಲಾವಿದರೊಂದಿಗೆ ಬೆರೀತಿದ್ರು, ಎಲ್ಲರೊಟ್ಟಿಗೆ ಒಂದೇ ಥರ ಪ್ರೀತಿಯನ್ನು ನೋಡ್ತಾಯಿದ್ರು, ಎಷ್ಟು ಬೇಕು ಒಳ್ಳೆ ರೀತಿಯಲ್ಲಿ ಅವ್ರನ್ನ ಅಲ್ಲಿ ಏನು ಬೇಕೋ ಅವರಿಂದ ಆ ಎಲ್ಲ ಕಲಾವಿದರಿಂದ ಅವ್ರು ಪಡಿತಾಯಿದ್ರು. ಆದ್ದರಿಂದ ಟೋಟಲಾಗಿ ಸಿನಿಮಾ ಸೂಪರ್ ಆಗಿದೆ. ನಾನು ಕಲಾವಿದನಾಗಿ ಕೂತ್ಕೊಂಡಾಗ ಅದು ಒಂಥರ ಬೇರೆ ಆಗುತ್ತೆ. ನಾನು ಸಿನಿಮಾಗೆ ಹೋಗುವಾಗ ಒಂದು ಕಲಾವಿದನ ನಾನು ಸ್ವಲ್ಪ ಬೇರ್ಪಡಿಸ್ತೀನಿ ನಾನಲ್ಲಿ, ಯಾಕಂದ್ರೆ ನಂದು ಗೊತ್ತಾಗಬೇಕು ಅಂತೇಳಿ, ನನ್ನ ಪಾತ್ರ ಕೂಡ ಗೊತ್ತಾಗಬೇಕು ಅಂತ. ಕಲಾವಿದ ಕೂತ್ರೆ ಎಲ್ಲೋ ನಾವು ಸಂಥಿಂಗ್ ನಾವೇನೋ ಅದು ಅದೇ ನಮ್ಮದೇ ಸರಿ ಅಂತ ಆಗಲ್ಲ. ನಾ ಯಾವುದೇ ಇಲ್ಲಿ ಪಾತ್ರಗಳನ್ನು ವಿಮರ್ಶೆ ಮಾಡ್ಬೋದು ಅನಿಸುತ್ತೆ. ಆದರೆ ನಾನು ನನ್ನ ಸ್ನೇಹಿತರೊಟ್ಟಿಗೆ ಹೋಗಿರ್ತೀನಿಲ್ಲ, ನಾನು ಅವರೊಟ್ಟಿಗೆ ಥರ ನೋಡ್ತೇನೆ ಅವ್ರದ್ದು ಎಲ್ಲ ನೋಡ್ತೀನಿ ಎಲ್ಲ. ಕೆಲವೊಮ್ಮೆ ಅವ್ರು ಏನೇನು ಅದು ಗೊತ್ತಾಗ್ತದೆ, ಅವ್ರ ಮುಖಭಾವನೆಗಳು ಯಾರ್ಯಾರ ಮೇಲೆ ಹೇಗೆಲ್ಲ ಇರುತ್ತೆ ಅಂತ. ಇಲ್ಲಿ ಒಂದು ವಿಶೇಷ, ನೀವು ಸಿನಿಮಾಕ್ಕೆ ಹೋಗಿರ್ಬೋದು, ನೀವು ನೋಡಿರ್ಬೋದು ಸರ್, ನೀವು ತುಂಬ ಸಿನಿಮಾಗೆ ಬೇರೆ ಹೋಗಿರ್ತೀರ. ಅದನ್ನ ಒಂದು ಸ್ವಲ್ಪ ನಾನು ಫ್ಲ್ಯಾಶ್ಬ್ಯಾಕ್ ಹೋಗ್ತೀನಿ. ಮೊಬೈಲ್ ನೋಡಿ, ಎಲ್ಲರ ಕೈಲೂ ಸಿನಿಮಾ ಥಿಯೇಟ್ರಿಗೆ ಹೋದ್ಮೇಲೆ ಮೊಬೈಲ್ ಕೈಯಲ್ಲಿರ್ತದೆ. ಎಲ್ಲಿ ನೋಡಿದರೂ ಅಲ್ಲಿ ಬೆಳಕು ರಾರಾಜಿಸ್ತಾ ಇರ್ತದೆ, ಎಲ್ಲಿ ಕೆಲವು ಕಡೆ ಎಲ್ಲ ಮೊಬೈಲ್, ಆ ಮೊಬೈಲ್ನೇ ಕಾಣ್ತಿರ್ತಾರೆ, ಕೆಲವು ಸಿನಿಮಾ ನೋಡೋದಿಲ್ಲ. ಆದರೆ ಇಲ್ಲಿ ನೋಡಿ, ಸಿನಿಮಾಕ್ಕೆ ಕೂತವರಲ್ಲಿ ಬಹುಶಃ ಎಲ್ಲೋ ಒಂದು 10% ಇರ್ಬೋದು ಅಷ್ಟೇ ಮೊಬೈಲ್ ಎಲ್ಲೋ ನೋಡು ಅಷ್ಟು ಅಂತ. ಎಮರ್ಜೆನ್ಸಿ ಕಾಲ್ಗಳು ಯಾರು ತೊಗೊಳ್ಬೋದೇನೋ, ಮತ್ತು ಯಾರ ಕೈಲಿ ಮೊಬೈಲ್ ಇದೆಯಾ ಸರ್? ಅಲ್ಲೇ ಇರ್ತಾರೆ. ಅಂದರೆ ಪ್ರತಿಯೊಂದು ಕ್ಷಣ ಕೂಡ ಎಲ್ಲಿ ಇದಿಲ್ಲ ಮನೋರಂಜನೆಯನ್ನು. ಮತ್ತು ಇದು ನಮ್ಮ ಕಥೆಯ ಒಂದು ಇದು ಹೇಳ್ತಾರೆ, ಆತುರತೆ ಅದನ್ನಲ್ಲಿ ಕೊಟ್ಟಿರ್ತಾರೆ ಪ್ರೇಕ್ಷಕನಿಗೆ. ಆ ಪ್ರೇಕ್ಷಕ ಅದರಲ್ಲೇ ಇರ್ತಾನೆ ಪ್ರತಿಯೊಬ್ಬನು. ಅಂತೂ ಓದ್ಬಿಡಿ, ಕ್ಲೈಮ್ಯಾಕ್ಸಲ್ಲಿ ಒಂದು 20-25 ನಿಮಿಷ ಅದು ಬೇರೆಯೇ ಅದು ಅಲ್ಲಿ. ಆದ್ದರಿಂದ ನಾನು ಹೇಳ್ತಿರೋದು ಅದಕ್ಕೆ ಯಾಕಂತ ಹೇಳಿದರೆ, ಇವಾಗ ಯುವಕರ ಪೀಳಿಗೆ ಜಾಸ್ತಿ ಹೋಗ್ತದೆ ಈ ಸಿನಿಮಾಕ್ಕೆ. ಯುವಕರಿಗೆ ಹೋಗ್ಬೇಕು ಸರ್, ನಿಮ್ಮಂಥ ಈ ಒಂದು ಈ ಚಾನಲ್ ಮೂಲಕ ಜನರಿಗೆಲ್ಲ ಗೊತ್ತಾಗ್ಬೇಕು. ಯಾಕೆ ಗೊತ್ತಾ, ಇವತ್ತು ಎಲ್ಲರ ಕೈಲೂ ಮೊಬೈಲ್ ಇರೋದು, ನಮ್ಮ ದೈವ, ನಮ್ಮ ದೇವರು, ನಮ್ಮ ಸಂಸ್ಕೃತಿ, ನಮ್ಮ ತುಳುನಾಡು ಸಂಸ್ಕೃತಿ ಇರ್ಬೋದು, ನಮ್ಮ ಕುಂದಾಪುರ ಇದಿರ್ಬೋದು, ಏನಂತ ಕೆಲವರಿಗೆ ಗೊತ್ತಿಲ್ಲ ಸರ್. ಅದಕ್ಕೋಸ್ಕರ ಇಲ್ಲಿ ಅದನ್ನು ನೋಡಿದರೆ ಖುಷಿಯಾಗುತ್ತೆ. ಅದಕ್ಕೆ ನಾನು ಹೆಚ್ಚಿಗೆ ನಾನು ನಿಮ್ಗೆ ಕೇಳಿದ ಪ್ರಶ್ನೆಗೆ, ನಾನು ಆ ಸಿನಿಮಾ ಅಭಿಮಾನಿಯಾಗಿ, ರಿಷಬ್ ಶೆಟ್ಟರ್ ಅಭಿಮಾನಿಯಾಗಿ ಸಿನಿಮಾ ನೋಡ್ಲಿಕ್ಕೆ ಹೋಗಿದೆ. ಕಾರಣವೂ ಇದೆ, ಈ ಹಿಂದೆ ಅವರು ಕಿರಿಕ್ ಪಾರ್ಟಿ ಮಾಡಿರ್ಬೋದು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡಿರ್ಬೋದು, ಎಲ್ಲವೂ ಸಿನಿಮಾ ಒಂಥರ ಬೇರೆ ಬೇರೆ ಬೇರೆ, ಅವರ ಸಿನಿಮಾವೇ ಒಂಥರ ಇರ್ತದೆ ಅಲ್ಲಿ, ಅಲ್ಲಿಯೂ ಏನೋ ಒಂದು ಹೊಸ ಥರ ಇರ್ತದೆ. ಆದ್ದರಿಂದ ಈ ಸಿನಿಮಾವನ್ನು ನಮ್ಮ ರಿಷಬ್ ಶೆಟ್ಟಿ ನಿರ್ದೇಶನದಲ್ಲಿದೆ ಈ ಸಿನಿಮಾ ಅಂತ ನಾನೊಬ್ಬ ಅಭಿಮಾನಿಯ ಕೂತ್ಕೊಂಡು ನೋಡಿದ್ದೀನಿ. ಸಿನಿಮಾ ಸೂಪರ್. ಅದೊಂದು ಒಳ್ಳೆಯ ಪ್ರಶ್ನೆ ನನಗೆ ಸರ್. ರೀ ಫೋನ್ ಮಾಡಿ ಗಡ್ಡೆ ಬಿಡಿ ಅಂದಮೇಲೆ ನಾನು ಆ ಗಡ್ಡಕ್ಕೆ ಕತ್ತರಿ ಹಾಕಲಿಲ್ಲ. ಎಲ್ಲಿವರೆಗೆ ಶೂಟಿಂಗ್ ಮುಗಿಯೋವರೆಗೆ ಸರ್, ಇದು ನನ್ನ ಒಂದು ಒಳ್ಳೆ ಅನುಭವ ಅಂತ ಹೇಳಿದ್ರೆ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗ್ಬೋದು, ಇದು ಇಲ್ಲೆಲ್ಲ ಬಂದಿದೆ, ಇಲ್ಲೆಲ್ಲ ಏನೆಲ್ಲ ಆಗಿದೆ. ಅದು ಅಷ್ಟು ವಿಚಿತ್ರವಾಗಿ ಬಿಟ್ಟುಕೊಂಡಿದ್ದೇನೆ. ಯಾಕಂದರೆ ರಿಷಬ್ ಸರ್ ನನಗೆ ಹೇಳಿದ್ದು, ನೀವು ಗಡ್ಡಕ್ಕೆ ಅಂದರೆ ಏನು ಮುಟ್ಟಬಾರ್ದು ಅಂತೇಳಿ. ಅದು ಅಂದರೆ ನಾನು ಅವ್ರ ಸಿನಿಮಾ ಮುಗಿಯಲ್ವರೆಗೂ ಎಲ್ಲಿಯೂ ನಾನು ನನಗೆ ಅದರಲ್ಲಿ ಲಾಸ್ ಆಗಿದ್ದೇನೆಂದರೆ, ಒಂದು ನಮ್ಮ ನೆಂಟ್ರೆಸ್ಟ್ ಮನೆ, ನಮ್ಮ ರಿಲೇಷನ್ಶಿಪ್ ಮನೆಯಲ್ಲಿ ಏನಾದರೂ ಒಳ್ಳೆದು ಕೆಟ್ಟದಾದರೂ ಹೋಗ್ಲಿಕ್ಕೆ ಇರಲಿಲ್ಲ. ಕೆಟ್ಟದಾದ್ರೂ ಬಿಡಿ, ಒಳ್ಳೆದಾಗಲಿಕ್ಕೆ ಒಂದು ಮದುವೆ ಅಂತ ಫಂಕ್ಷನ್ ನಾನು ಹೋಗಿಲ್ಲ. ಒಂದು ಮತ್ತು ಕೆಲವು ಸಿನಿಮಾಗಳು ನನಗೆ ಮಿಸ್ ಆಗಿದೆ. ನನ್ನ ಈ ಗೆಟಪ್ ಅವ್ರಿಗೆ ಬೇಡ ಡೈರೆಕ್ಟ್ರಿಗೆ ಕೆಲವು ಸಿನಿಮಾ. ಆದರೂ ತನ್ಮಧ್ಯ ಆ ಸಿನಿಮಾದೊಳಗೆ ಒಂದು 3 ಸಿನಿಮಾ ಮಾಡಿಕೊಂಡೆ ಸರ್. ಆ ಗೆಟಪ್ನಲ್ಲೇ ಓಕೆ ಅಂದ ಡೈರೆಕ್ಟರ್ ಅಂತ ಹೇಳಿದರೆ, ಒಂದು ನಮ್ಮ ರಾಘವೇಂದ್ರ ಸಿರಿಯಾರ ವಸಂತಿ, ಭೂಮಿ ಶೆಟ್ಟಿ ಒಟ್ಟಿಗೆ ಶೂಟಿಂಗ್ ಆಗಿದೆ ಈಗ ಆಲ್ರೆಡಿ, ಶೂಟಿಂಗ್ ಮುಗಿದಿದ್ದ ಡಬ್ಬಿಂಗ್ ನಡೀತಾ ಇದೆ ವಸಂತಿ. ತನಂತರ ದಮ್ದು ಅಂತ, ದಮ್ದು ಭಾರಿ ವಿಶಿಷ್ಟವಾದ ಕಲಾತ್ಮಕ ಸಿನಿಮಾ, ಕ್ಲಿಂಗ್ ಜಾನ್ಸನ್ ಸರ್ ಮಾಡಿದ್ದದು.
ಅದರಲ್ಲಿ ಒಂದು ಪಾತ್ರ ನನಗೆ ಅದಕ್ಕೂ ಓಕೆ ಅಂದರೆ ಒಂದು ಯಾವುದೋ ಒಂದು ಪಾತ್ರ ಕೊಟ್ಟಿದ್ದಾರೆ, ಅದನ್ನು ಮಾಡಿದೆ. ಆಮೇಲೆ ಇನ್ನೂ ಒಂದು ಸರ್ಪ್ರೈಸ್ ಅಂತ ಹೇಳಿದರೆ ಅಬ್ರಕಡಾಬ್ರ ಅನಂತ್ ನಾಗ್ಸರೊಟ್ಟಿಗೆ ಒಂದು ಪಾತ್ರ. ಆ ಡೈರೆಕ್ಟ್ರು ಹೇಳಿದರು ನೀವು ಬೇಕು ಪ್ರಭಣ್ಣ ಈ ಗಡ್ಡ ಇರಲಿ ಅಂತ ಹೇಳಿದರು. ಅವರೊಟ್ಟಿಗೆ ಒಂದು ಅನಂತ್ ನಾಗ್ಸರೊಟ್ಟಿಗೆ ಹೋಗ್ತದೆ ಒಂದು ರೋಲ್, ಅಲ್ಲೊಂದು ಮಾಡಿ ಬಂದೆ. ಅದು ಆ ಈ ಕಾಂತಾರದ ತನ್ಮಧ್ಯೆ. ಅದು ನಾನು ಸರ್ ಹತ್ರ ಕೇಳಿದ್ದೀನಿ, ಸಿನಿಮಾ ಇದೆ ಸರ್ ಮಾಡಿ ಅಂತ ನಮಗೆ ರಿಷಬ್ ಅಣ್ಣ ಆಶೀರ್ವಾದ ಮಾಡಿದ್ದಾರೆ. ಅವ್ರು ಚಿಕ್ಕವರಾದ್ರೆ ನನಗೆ ಅವ್ರು ಕೊಡೋ ಆಶೀರ್ವಾದ ದೊಡ್ಡದು, ಅದು ಅವ್ರು ನೀವು ಮಾಡಿ ಬನ್ನಿ ಪ್ರಭಣ್ಣ ಗುಡ್ ಲಕ್ ಅಂತ ಹೇಳಿದ್ದಾರೆ. ಅದು ನಾನು ಮಾಡಿ ಬಂದಿದ್ದೆ. ಯಾವುದು ಅವ್ರ ಹತ್ರ ಕೇಳದೆ ಹೋಗಲಿಲ್ಲ, ಯಾವ ಸಿನಿಮಾಕ್ಕೂ ನಾನು ಅವ್ರ ಹತ್ರ ಸರ್ ಹತ್ರ ಕೇಳಿದ್ದೀನಿ ರಿಷಬ್ ಸರ್ ಅಲ್ಲಿದೆ ಇಲ್ಲಿ ಆಯ್ತು ಹೋಗಿ ಮಾಡಿ ಬನ್ನಿ ಅಂತ ಹೇಳಿಬಿಟ್ಟಿದ್ದಾರೆ. ಎಲ್ಲೂ ಅವರ ಅಪಸ್ವರ ಮಾತಾಡಲಿಲ್ಲ. ನಮ್ಮ ಮನೆ ಕೂಡ ಒಂದು ಡಬ್ಬಿಂಗ್ ಟೈಮಲ್ಲಿ ಒಂದು ಸಿನಿಮಾ ನಡೀತಿತ್ತು ದಿಲ್ವಾರ್ ಅಂತ. ಆವಾಗ ಸರ್ ಧ್ವನಿ ಆ ದಿವಸ ಏನೋ ಕರೆದ್ರು, ನನಗೆ ತೊಂದರೆ ಆಯ್ತು, ನಾನು ಏನು ಮಾಡಲಿಕ್ಕಾಗಲಿ ಹೋಗ್ಲಿಕ್ಕೆ ಆಗಲಿ, ನನಗೆ ಅದೊಂದು ಬೇಸರ ಇದೆ ಮನಸ್ಸಿನೊಳಗೆ. ತುಂಬ ಖುಷಿ ಆಗ್ತಾಯಿದೆ ನನಗೆ. ಅಲ್ಲಿ ಕೆಲವರು ಮಾತ್ರ ನಂಗೆ ಪ್ರಭಣ್ಣ ಅಂತ ಕರಿತಿದ್ರು ಕಾಂತಾರದ, ಮತ್ತೆ ಎಲ್ಲರೂ ಮಾಧವಣ್ಣ ಮಾಧವಣ್ಣ ಅಂತ ಕರಿತಿದ್ರು, ಮಾಧವಣ್ಣ ಮಾಧವಾಚಾರ್ಯ ಅಂತ ಕರಿತಿದ್ರು. ಬಹುಶಃ ಇನ್ನು ಸದ್ಯ ಊರ ಮೇಲೆಲ್ಲ ಹೋದಾಗ ನಾನು ಬಹುಶಃ ನನಗೆ ಅದೇ ಆಗ್ತದೆ ಗೊತ್ತಿಲ್ಲ, ಫಿಕ್ಸ್ ಆಗ್ತದೇನೋ ಗೊತ್ತಿಲ್ಲ. ನನಗೆ ತುಂಬ ಖುಷಿ ಕೊಟ್ಟವರು, ನನ್ನ ಅಭಿಮಾನಿಗಳು ಮೆಚ್ಕೊಂಡಂತರು ಅವರು ಸರ್. ನಾನು ಅದಕ್ಕೆ ತೊಂದರೆ ಇಲ್ಲ, ನಾನು ಅವರು ಯಾವ ಹೆಸರಿನಲ್ಲಿ ಕರೆದ್ರು ನನಗೆ ಪ್ರೀತಿ, ಯಾಕಂದರೆ ನನಗೆ ಆ ಪಾತ್ರ ಪ್ರೀತಿ ಕೊಟ್ಟಿದೆ, ನನಗೆ ರಿಷಬ್ ಶೆಟ್ಟಿ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವರಿಗೆ ತುಂಬ ಧನ್ಯವಾದಗಳು.